ನನ್ನ ಆತ್ಮೀಯರೇ, ಸೆಕ್ಸ್ಗಿಂತ ಮೊದಲು ಹುಡುಗರು ಏನು ಯೋಚಿಸ್ತಾರೆ ಗೊತ್ತಾ? ಸೆಕ್ಸ್ ಶಬ್ದ ಕೇಳ್ತಾ ಇದ್ದಂತೆ ಕೆಲವರು ಮೂಗು ಮುರಿತಾರೆ, ಇನ್ನೂ ಕೆಲವರು ಮಡಿವಂತಿಕೆ ಪ್ರದರ್ಶನ ಮಾಡ್ತಾರೆ. ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಈ ಬಗ್ಗೆ ನೇರವಾಗಿ ಮಾತನಾಡ್ತಾರೆ. ಹಾಗೆ ಹುಡುಗರು ಈ ವಿಚಾರದಲ್ಲಿ ಮುಚ್ಚುಮರೆ ಇಲ್ಲದೆ ಮಾತನಾಡ್ತಾರೆ, ತುಂಬ ಫಾಸ್ಟ್ ಇರ್ತಾರೆ ಎಂದುಕೊಂಡ್ರೆ ನಿಮ್ಮ ಊಹೆ ತಪ್ಪು. ಸೆಕ್ಸ್ನ ಕೆಲವೊಂದು ವಿಚಾರದಲ್ಲಿ ಹುಡುಗರು ಭಯಗೊಳ್ತಾರೆ. ಸೆಕ್ಸ್ ಅನುಭವ ಚೆನ್ನಾಗಿರಲ್ಲ ಎಂದುಕೊಳ್ಳುವ ಹುಡುಗರು ಮೊದಲು ವಾಶ್ರೂಮ್ಗೆ ಹೋಗಲು ಇಷ್ಟಪಡ್ತಾರೆ, ಅಲ್ಲಿ ತಮಗೆ ತಾವೇ ಗುಡ್ ಲಕ್ ಹೇಳಿಕೊಂಡು ಬರ್ತಾರೆ. ಒಳ ಉಡುಪಿನ ಬಗ್ಗೆ ಹುಡುಗಿಯರು ಮಾತ್ರ ತಲೆ ಕೆಡಿಸಿಕೊಳ್ಳುವುದಿಲ್ಲ, ಹುಡುಗರಿಗೂ ತಮ್ಮ ಒಳ ಉಡುಪಿನ ಬಗ್ಗೆ ಗೊಂದಲಗಳು ಇರುತ್ತವೆ. ಸುರಕ್ಷಿತ ಲೈಂಗಿಕತೆ ಬಗ್ಗೆ ಕೇಳ್ತಾರೆ, ಹಾಗೆ ಅದರ ಮಹತ್ವ ತಿಳಿದಿರ್ತಾರೆ, ಆದರೆ ಅದನ್ನು ತೆಗೆದುಕೊಂಡು ಹೋಗಲು ಮಾತ್ರ ಮುಜುಗರ ಪಡ್ತಾರೆ. ಲಾಂಗ್ ವಾಕ್ಗೆ ಹೋಗೋದನ್ನು ಹುಡುಗರು ಇಷ್ಟಪಡುವುದಿಲ್ಲ. ಲಾಂಗ್ ವಾಕ್ ನಂತರ ಶಾರೀರಿಕ ಸಂಬಂಧ ಬೆಳೆಸುವ ಸಂದರ್ಭ ಬಂದಲ್ಲಿ ಗುಪ್ತಾಂಗಗಳಲ್ಲಿ ಕಾಣಿಸಿಕೊಳ್ಳುವ ಬೆವರು ಸುಂದರ ಕ್ಷಣವನ್ನು ಹಾಳು ಮಾಡಿದರೆ ಎಂಬ ಭಯ ಹುಡುಗರನ್ನು ಕಾಡುತ್ತೆ. ಸಂಗಾತಿಗೆ ತನ್ನಿಂದ ಸಂಪೂರ್ಣ ಸಂತೋಷ ಸಿಗದೆ ಹೋದಲ್ಲಿ ಏನು ಮಾಡುವುದು ಎಂಬ ಆತಂಕ ಹುಡುಗರನ್ನು ಕಾಡುತ್ತದೆ. ನಗೆಪಾಟಲಿಗೆ ಗುರಿಯಾದರೆ ಎಂಬ ಭಯ ಕೂಡ ಇರುತ್ತದೆ. ಖಾಸಗಿ ಅಂಗ ಕೆಲಸ ಮಾಡದೆ ಹೋದರೆ ಏನು ಮಾಡುವುದು ಎಂಬ ಭಯ ಪ್ರತಿಯೊಬ್ಬ ಹುಡುಗರನ್ನು ಕಾಡುತ್ತದೆ. ಶಾರೀರಿಕ ಸಂಬಂಧದ ನಂತರ ಮಲಗಿಬಿಟ್ಟರೆ ಹುಡುಗಿ ಏನು ಅಂದ್ಕೋತಾಳೆಂಬ ಆತಂಕ ಕೂಡ ಕಾಡುತ್ತದೆ. ನನ್ನ ಆತ್ಮೀಯರೆ, ಇಂತಹ ವಿಶೇಷವಾದಂತಹ ವಿಡಿಯೋಗಳನ್ನು ನೋಡಲು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.